कूजन्तं रामरामेति मधुरं मधुराक्षरं आरुह्य कविताशाखां वंदे वाल्मीकिकोकिलं। ಎಲ್ಲರಿಗೂ ನಮಸ್ಕಾರ. ರಾಮಾಯಣ ರಸಯಾನದಲ್ಲಿದ್ದೀವಿ. ಕಳೆದ ಸಲ ನಾವು ನೋಡಿದ್ವಿ, ಬೇಡ ಆ ಎರಡು ಹಕ್ಕಿಗಳಲ್ಲಿ ಗಂಡು ಹಕ್ಕಿಯನ್ನು ಕೊಂದದ್ದು, ಆ ಹೆಣ್ಣು ಹಕ್ಕಿಯ ಸಂತಾಪ, ಅದಕ್ಕೆ ಪ್ರತಿಕ್ರಿಯೆಯಾಗಿ ವಾಲ್ಮೀಕಿ ಮಹರ್ಷಿಗಳಿಂದ ಬಂದಂಥ ಶ್ಲೋಕ ರೂಪದ ಶಾಪ, ಇಷ್ಟನ್ನು ನಾವು ನೋಡಿದ್ವಿ. ಅದ್ರ ಬಗ್ಗೆ ಜಿಜ್ಞಾಸೆಯನ್ನು ಮಾಡಿದ್ವಿ, ಯಾಕೆ ವಾಲ್ಮೀಕಿಗಳು ಅದನ್ನು ಶಾಪವಾಗಿ ಕೊಟ್ಟರು ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಸ್ವಾರಸ್ಯವನ್ನು ನಾವು ನೋಡಬಹುದು. ವಾಲ್ಮೀಕಿಗಳು ಅದೇ ಭಾವದಲ್ಲಿ ಮುಳುಗಿದ್ದಾರೆ. ಈಗ ಅಂದರೆ ನನ್ನಿಂದ ಅಯಾಚಿತವಾಗಿ ಒಂದು ಸಹಜವಾದ ರೀತಿಯಲ್ಲಿ ಮಾತು ಬರೋದಕ್ಕಿಂತ ಭಿನ್ನವಾಗಿ ಛಂದೋಬದ್ಧವಾಗಿ ಈ ಮಾತು ಬಂದಿದೆಯಲ್ಲ ಯಾಕೆ ಅನ್ನುವಂಥ ಚಿಂತನೆಯಲ್ಲೇ ಅವರಿದ್ದಾರೆ. ಅದೇ ಚಿಂತನೆಯಲ್ಲಿ ಅವರು ತಮ್ಮ ಪ್ರಾತರ್ವಿಧಿಗಳನ್ನೆಲ್ಲ ಮುಗಿಸಿ ಆಶ್ರಮಕ್ಕೂ ಬಂದಿದ್ದಾರೆ. ಆಶ್ರಮದಲ್ಲಿ ಬಂದ ಮೇಲೂ ಕೂಡ ಅದೇ ಗುಂಗಿನೆಲ್ಲ ಇದ್ದಾರೆ, ಯಾಕೆ ನನ್ನಿಂದ ಆ ರೀತಿ ಮಾತು ಬಂತು ಅಂದರೆ ಅದರಲ್ಲಿ ಒಂದು ಗತಿ ಇದೆ, ಲಯ ಇದೆ, ಅದು ಅವರಿಗೆ ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇಲ್ಲಿ ಇನ್ನೊಂದು ನಾವು ಸಂಗತಿಯನ್ನು ಗಮನಿಸಬೇಕು. ಆ ಮಾನಿಷಾದ ನಾವು ಶ್ಲೋಕ ನೋಡಿದ್ವಲ್ಲ, ಅದೇ ಗುಂಗಿನಲ್ಲಿ ವಾಲ್ಮೀಕಿಗಳಿದ್ದಾರೆ. ಈ ಶ್ಲೋಕದ ಹಿನ್ನೆಲೆಯಲ್ಲಿ ಒಂದು ಸ್ವಾರಸ್ಯ ಇದೆ, ಒಂದು ಧ್ವನಿ ಇದೆ. ಏನು ಧ್ವನಿ ಅಂತ ಹೇಳಿದ್ರೆ, ವಾಸ್ತವದಲ್ಲಿ ಅದು ರಾಮಾಯಣದ ಹುಟ್ಟು ಅಲ್ಲಿಂದ ಅಂತಲೂ ನಾವು ನೋಡಿದ್ವಿ. ಸಜ್ಜನರ ಒಂದು ಹೋಲಿಕೆ ಮತ್ತೆ ಇಲ್ಲಿ ಈ ಶ್ಲೋಕದ ಮೂಲಕವಾಗಿ ರಾಮಾಯಣದ ಹುಟ್ಟನ್ನು ಕವಿಯಲ್ಲಿ ಸೂಚಿಸ್ತಾ ಇರುವಂಥದ್ದು. ಈ ಶ್ಲೋಕದಲ್ಲಿ ಒಟ್ಟು ರಾಮಾಯಣದ ಕಥೆಯನ್ನ ಅಲ್ಲಿ ಧ್ವನಿಸಿದ್ದಾರೆ ಕವಿ. ಇದನ್ನ ನಾವು ಗಮನಿಸಬೇಕು. ಏನದು ಅಂತ ಹೇಳಿದ್ರೆ, ಗಂಡು ಮತ್ತೆ ಹೆಣ್ಣು ಇದರ ವಿರಹವನ್ನ ಅಲ್ಲಿ ಸೂಚಿಸ್ತಾ ಇರುವಂಥ, ಗಂಡು ಹಕ್ಕಿಯ ಸಾವಿನಿಂದ ಈ ಹೆಣ್ಣು ಹಕ್ಕಿಗೆ ವಿರಹ ಒದಗಿದೆ. ರಾಮಾಯಣದ ಕಥೆ ಕೂಡ ಅದೇ ತಾನೆ, ಸೀತೆಯ ಅಪಹರಣ ಆದ ಮೇಲೆ ರಾಮನಿಗೆ ಒದಗಿದ್ದು ವಿರಹ. ಆ ಸೀತೆಯನ್ನು ಮತ್ತೆ ಪಡೆಯಲಿಕ್ಕೆ ಅವನು ಅಷ್ಟೆಲ್ಲ ಸಾಹಸವನ್ನು ಮಾಡಿ ಅವನು ತನ್ನ ಮಡದಿಯನ್ನು ಪಡೆದಿದ್ದು, ರಾವಣನನ್ನು ಹತ ಮಾಡಿದ್ದು. ಇದೇ ಪ್ರಧಾನವಾದಂಥ ಕಥೆ ರಾಮಾಯಣದ. ಆದರೆ ಕಥಾವಸ್ತುವನ್ನು ಈ ಶ್ಲೋಕ ಸೂಚನೆ ಮಾಡ್ತಾ ಇದೆ, ಇದನ್ನು ನಾವು ಗಮನಿಸಬೇಕು. ಯಾಕಿದು ಮುಖ್ಯ ಅಂತ ಹೇಳಿದ್ರೆ, ವಾಲ್ಮೀಕಿ ಮಹರ್ಷಿಗಳು ಈಗಾಗಲೇ ಕಥೆಯನ್ನು ಕೇಳಿದ್ದಾರೆ ನಾರದರಿಂದ, ರಾಮನ ಕಥೆ. ಹಾಗಾಗಿ ಅಲ್ಲಿ ರಾಮನ ವಿರಹ, ಈ ಹೆಣ್ಣು ಹಕ್ಕಿಯ ವಿರಹ, ಈ ಎರಡು ವಿರಹಗಳು ಸಮೀಕರಣವಾಗಿ ತಾದಾತ್ಮ್ಯವನ್ನು ಹೊಂದಿ ಈ ಕಥೆ ಒಳಗಡೆ ಇರುವಂತ ಕಥೆಗೆ ಒಂದು ಉದ್ದೀಪನ ಸಿಕ್ಕಿ, ಆ ಉದ್ದೀಪನ ನಿನ್ನ ಕಥೆಯನ್ನ ಈ ಹಂದರದಲ್ಲಿ, ಈ ಚೌಕಟ್ಟಿನಲ್ಲಿ ನೀನು ಬರಿ ಅನ್ನೋದಕ್ಕೆ ಆ ಶ್ಲೋಕ ಪೂರಕವಾಗಿ ಅವರ ಬಾಯಿಂದ ಬಂದಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಅಂದ್ರೆ ಕವಿಯ ಮನಸ್ಸಿನಲ್ಲಿ ತನ್ನ ಕಥಾವಸ್ತು ಒಳಗಡೆ ಅದು ನಿರಂತರವಾಗಿ ಇದ್ದು, ಅದು ಒಂದು ರೀತಿ ಒಂದು ಸಂಚಲನವನ್ನ, ಒಂದು ಮನಸ್ಸಿನ ಒಂದು ಹೊಯ್ದಾಟವನ್ನ, ಒಂದು ಒಂದು ರಸಭಾವದಲ್ಲಿ ಇದ್ದಾಗ ಹೇಗೆ ಎಲ್ಲಾ ಪರಿಕರಗಳು ಕೂಡ ಅದಕ್ಕೆ ಪೂರಕವಾಗಿ ಬಂದು ಒಂದು ಕಾವ್ಯ ರಚನೆಯಾಗತ್ತೆ, ಸಿದ್ಧವಾಗತ್ತೆ ಅನ್ನೋದಕ್ಕೆ ಈ ಒಂದು ಶ್ಲೋಕವು ಕೂಡ ನಮಗೆ ಪೂರಕವಾಗಿ ಒದಗತ್ತೆ. ಇನ್ನೂ ಒಂದು ಸ್ವಾರಸ್ಯ ಇದೆ, ಹೇಗೆ ಈ ಒಂದು ಶ್ಲೋಕವೇ ರಾಮಾಯಣದ ಕಥೆಯನ್ನ ನಿರ್ದೇಶಿಸುತ್ತೋ ಅದೇ ರೀತಿಯಲ್ಲಿ ಮಹಾಭಾರತದ ಆರಂಭದಲ್ಲೂ ಕೂಡ ಇಂಥದೇ ಒಂದು ಪ್ರಸಂಗ ಬರುತ್ತೆ. ಆ ಒಂದು ಪ್ರಸಂಗ ಒಟ್ಟು ಮಹಾಭಾರತ ಏನು, ಮಹಾಭಾರತದ ಕಥೆ ಏನು ಅನ್ನೋದನ್ನ ಆ ಪ್ರಸಂಗ ಹೇಳುತ್ತೆ. ಯಾವುದದು ಅಂತ ಹೇಳಿದ್ರೆ, ಕದ್ರು ಮತ್ತೆ ವಿನಿತೆ ಇವರ ಕಥೆ ನಮಗೆ ಗೊತ್ತಿದೆ, ಇಬ್ಬರು ಅಕ್ಕ ತಂಗಿಯರು. ಆ ಅಕ್ಕ ತಂಗಿಯರು, ಅವರಿಗೆ ಒಂದು ದಿವಸ ಒಂದು ಸ್ಪರ್ಧೆ ಬರುತ್ತೆ, ಒಂದು ಪೈಪೋಟಿ, ಒಂದು ಪಂದ್ಯ ಬರುತ್ತೆ. ಏನು ಅಂತ ಹೇಳಿದ್ರೆ, ದೇವಲೋಕದ ಕುದುರೆಯನ್ನ ನೋಡ್ತಾರೆ ಅವರು. ಆ ಕುದುರೆಯ ಬಾಲ ಕಪ್ಪುಗಿದೆಯೋ ಬೆಳ್ಳಗಿದೆಯೋ ಅನ್ನುವಂಥದ್ರ ಬಗ್ಗೆ ಅವರಿಗೆ ಜಿಜ್ಞಾಸೆ ಬರುತ್ತೆ. ಆಗ ಕದ್ರು ಅದು ಕಪ್ಪು ಅಂತ ಹೇಳಿ, ವಿನುತೆ ಅದನ್ನ ಬಿಳಿ ಅಂತ ಹೇಳಿ ಸಾಧಿಸ್ತಾಳೆ. ಆಗ ಒಂದು ಪಂದ್ಯ ಆಗತ್ತೆ. ಏನು ಅಂತ ಹೇಳಿದ್ರೆ, ನಾಳೆ ಅದನ್ನ ಹತ್ತಿರದಿಂದ ಹೋಗಿ ಪರೀಕ್ಷೆ ಮಾಡೋಣ, ಒಂದು ವೇಳೆ ಯಾರ ಮಾತು ನಿಜ ಆಗಿರತ್ತೆ ಅವರಿಗೆ ಉಳಿದವರು ದಾಸಿ ಆಗಬೇಕು, ಅದು ಪಂದ್ಯ ಅಂತ ಹೇಳಿ ಒಪ್ಕೊಳ್ತಾರೆ. ಕದ್ರುವಿಗೆ ಗೊತ್ತು ಅದು ಬೆಳ್ಳಿಗೆ ಇರುವಂಥದ್ದು ಅಂತ ಹೇಳಿ, ಆದ್ರೆ ಅವಳು ಮೋಸದಿಂದ ಆ ಪಂದ್ಯದಲ್ಲಿ ಗೆಲ್ಲೋದಕ್ಕೆ ಒಂದು ಸಂಚನ್ನ ಹೂಡ್ತಾಳೆ. ತನ್ನ ಮಕ್ಕಳಾದ ಹಾವುಗಳನ್ನ ಕರೆದು, ಆ ಹಾವುಗಳು ಆ ಬಾಲಕ್ಕೆ ಸುತ್ತಕೊಳ್ಳಿ, ಬೆಳ್ಳಗಿರುವಂತ ಬಾಲಕ್ಕೆ ನೀವು ಸುತ್ತಕೊಂಡು ಕಪ್ಪುಗೆ ಕಾಣುವಂತೆ ನೀವು ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾಳೆ. ಯಾರು ಒಪ್ಕೊಳ್ಳೋದಿಲ್ಲ, ಆ ಹಾವನ್ನ ಅವಳು ಶಾಪವನ್ನ ಕೊಡ್ತಾಳೆ. ಮತ್ತೆ ತಾಯಿ ಮಾತಿಗೆ ಎಲ್ಲ ಒಪ್ಪಿಕೊಂಡು ಹಾವುಗಳು ಸುತ್ತಕೊಂಡಾಗ ಯಥಾಪ್ರಕಾರ ವಿನುತೆ ಪಂದ್ಯದಲ್ಲಿ ಸೋಲ್ತಾಳೆ. ಯಾಕೆಂದ್ರೆ ಆ ಹಾವಿನ ಕಾರಣದಿಂದಾಗಿ
ಕಪ್ಪಾಗಿ ಕಾಣುತ್ತೆ ಬಾಲ. ವಿನುತೆ ಕದ್ರುವಿನ ದಾಸಿಯೇ ಆಗ್ತಾಳೆ. ಇದು ಕತೆ ಹೀಗೆ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಗರುಡ ಅಮೃತವನ್ನು ತರುವಂಥದ್ದು, ತಾಯಿಯ ದಾಸ್ಯವನ್ನು ಬಿಡಿಸುವಂಥದ್ದು, ಹೀಗೆ ಕಥೆ ಹೋಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಅಕ್ಕ ತಂಗಿಯರ ನಡುವೆ ಬಂದಂಥ ಮತ್ಸರ, ಪೈಪೋಟಿ, ಸ್ಪರ್ಧೆ. ಮಹಾಭಾರತದಲ್ಲೂ ಕೂಡ ಪ್ರಧಾನ ವಸ್ತು ಅದೇ ತಾನೆ, ಅಣ್ಣ ತಮ್ಮಂದರ ಮಧ್ಯೆ ಬಂದಂಥ ಸ್ಪರ್ಧೆ, ವೈರ, ಮತ್ಸರ. ಅಲ್ಲಿ ಆರಂಭದಲ್ಲೇ ವ್ಯಾಸರು ಸೂಚನೆ ಕೊಡ್ತಾ ಇದ್ದಾರೆ, ಮಹಾಭಾರತದ ಕಥೆ ಇದು ನೋಡಿ ಅಂಥೇಳಿ ಒಂದು ಧ್ವನಿ ಅಲ್ಲಿದೆ ಆ ಕದ್ರು ವಿನಿತೆಯರ ಪ್ರಸಂಗದಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ಕ್ರೌಂಚ ಪಕ್ಷಿಗಳಲ್ಲಿ ಒಟ್ಟು ರಾಮಾಯಣದ ಧ್ವನಿ ಇದೆ, ರಾಮಾಯಣದ ಕಥೆಯ ಒಂದು ಧ್ವನಿ ಇದೆ. ಇದನ್ನು ನಾವು ಗಮನಿಸಬೇಕು. ರಾಮನ ವಿರಹ ಏನಿದೆ ಅದು ಆ ಸೀತೆಯ ಒಂದು ರಾವಣ ಕದ್ದ ಮೇಲೆ ಅವನ ಹೊಯ್ದಾಟ ಏನಿದೆ ಅದು ಕರುಣರಸ. ಆ ಕರುಣ ಅನ್ನುವಂಥದ್ದು ಹೇಗೆ ವಾಲ್ಮೀಕಿಗಳಲ್ಲಿ ಅದು ಕವಿಯಲ್ಲಿ ಪ್ರತಿಫಲನವಾಯಿತು ಅನ್ನೋದನ್ನ ಇಲ್ಲಿ ರಾಮಾಯಣ ಬಹಳ ಅದ್ಭುತವಾಗಿ ಹೇಳ್ತಾ ಇದೆ. ಈಗ ವಾಲ್ಮೀಕಿಗಳು ಆಶ್ರಮದಲ್ಲೂ ಅದೇ ಜಿಜ್ಞಾಸೆಯಲ್ಲಿ ಇದ್ದಾರೆ. ಆಗ ಏನಾಯಿತು ಅಂತ ಹೇಳಿದ್ರೆ ಬ್ರಹ್ಮ ಪ್ರಕಟ ಆಗ್ತಾನೆ. ಬ್ರಹ್ಮ ಪ್ರಕಟ ಆಗಿ ಬ್ರಹ್ಮ ಪ್ರಕಟ ಆದ ಮೇಲೂ ಕೂಡ ವಾಲ್ಮೀಕಿಗಳು ಬ್ರಹ್ಮ ಬಂದ ಕೂಡಲೇ ಅರ್ಘ್ಯ ಪಾದ್ಯ ಇದನ್ನೆಲ್ಲ ಕೊಡುವಂಥದ್ದು, ಅಂದರೆ ಅತಿಥಿ ಸತ್ಕಾರ ಮಾಡುವಂಥದ್ದು ಇದೆಯಲ್ಲ, ಅದೆಲ್ಲ ಮಾಡ್ತಿರ್ತಾರೆ. ಆದರೆ ಅವ್ರ ಗಮನವೆಲ್ಲ ಅದೇ ಶ್ಲೋಕದ ಕಡೆಗೆ ಇದೆ. ಬ್ರಹ್ಮನಿಗೆ ಗೊತ್ತಾಗತ್ತೆ, ಬ್ರಹ್ಮ ನಕ್ಕು ಹೇಳ್ತಾನೆ, ವಾಲ್ಮೀಕಿ ನೀನೇನು ಯೋಚನೆ ಮಾಡಬೇಡ, ನೀನು ಏನು ಆಲೋಚನೆ ಮಾಡ್ತಾ ಇದೀಯ ಅಂಥೇಳಿ ನನಗೆ ಗೊತ್ತು, ನೀನು ಆ ಶ್ಲೋಕದ ಬಗ್ಗೆ ತಾನೇ ಯೋಚನೆ ಮಾಡ್ತಾ ಇದೀಯ. ಅದು ಆ ರೀತಿ ಶ್ಲೋಕ ಬರೋದಕ್ಕೆ ಕಾರಣ ನಾನೇ, ನಾನೇ ನಿನಗೆ ಆ ಶ್ಲೋಕ ನಿನ್ನ ಬಾಯಿಯಿಂದ ಹೊರಗಡೆ ಬರೋದಕ್ಕೆ ಕಾರಣ, ನನ್ನಿಂದಲೇ ಅದು ನಿನಗೆ ಆ ರೀತಿಯ ಒಂದು ಶ್ಲೋಕ ಒದಗಿದ್ದು ಅನ್ನುವಂಥ ಮಾತನ್ನ ಹೇಳಿ ಇದಕ್ಕೆ ಒಂದು ಕಾರಣನೂ ಇದೆ. ಏನದು ಅಂತ ಹೇಳಿದ್ರೆ, ಈಗಾಗಲೇ ನೀನು ರಾಮನ ಕಥೆಯನ್ನ ಕೇಳಿದ್ದೀಯಲ್ಲ, ಆ ರಾಮನ ಕಥೆಯನ್ನ ನೀನು ಇದೇ ಛಂದಸ್ಸಿನಲ್ಲಿ ಇದೇ ರೀತಿಯಲ್ಲಿ ನೀನು ಬರಿ ಅನ್ನುವ ಮಾತನ್ನ ಬ್ರಹ್ಮ ಹೇಳ್ತಾನೆ. ಆಮೇಲೆ ಬ್ರಹ್ಮ ಇನ್ನೊಂದು ಸಂಗತಿಯನ್ನು ಹೇಳ್ತಾನೆ. ನಾರದರಿಂದ ಸಾಕಷ್ಟು ಕತೆ ಗೊತ್ತಿರುತ್ತೆ, ಆದರೆ ಅಷ್ಟು ಸಾಲೋದಿಲ್ಲ. ಕವಿಗೆ ಎಲ್ಲರ ಭಾವಗಳು ಬೇಕು. ಅವರ ಅಂತರಂಗದಲ್ಲಿ, ಬಹಿರಂಗದಲ್ಲಿ ಏನೆಲ್ಲ ನಡೀತು ಅದೆಲ್ಲವೂ ಕೂಡ ಗೊತ್ತಿದ್ರೆ ಮಾತ್ರ ಕವಿ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಾರದರು ಯಾವ ಕಥೆಯನ್ನು ಹೇಳಿದ್ರು ಅದು ಇನ್ನೊಂದ್ಸತಿ ವಾಲ್ಮೀಕಿಗಳ ಕಣ್ಣು ಮುಂದೆನೇ ನಡೆಯುತ್ತನೋ ಅನ್ನೋ ರೀತಿಯಲ್ಲಿ, ನಡೆದಿದೆಯೇನೋ ಅನ್ನೋ ರೀತಿಯಲ್ಲಿ ನೋಡುವಂಥ ಒಂದು ವಿಶೇಷ ದೃಷ್ಟಿಯನ್ನ ಬ್ರಹ್ಮ ವಾಲ್ಮೀಕಿ ಮಹರ್ಷಿಗಳಿಗೆ ದಯಪಾಲಿಸ್ತಾರೆ. ಹಾಗೆ ಬ್ರಹ್ಮ ಹೇಳಿದ ಮೇಲೆ ಬ್ರಹ್ಮ ಹೇಳುವಂಥ ಮಾತು ತುಂಬ ಚೆನ್ನಾಗಿ ಬರುತ್ತೆ. ರಾಮ, ರಾವಣ, ಲಕ್ಷ್ಮಣ, ಸೀತೆ ಇವರ ಜೀವನದಲ್ಲಿ ಹೊರಗಡೆ ಒಳಗಡೆ ಏನೆಲ್ಲ ನಡೆದಿದೆ ಅದೆಲ್ಲವೂ ಕೂಡ ನಿನಗೆ ಸ್ಪಷ್ಟವಾಗಿ ಕಾಣೋ ಥರ ನಾನು ನಿನಗೆ ವರವನ್ನು ಕೊಡ್ತಾ ಇದ್ದೀನಿ ಅನ್ನೋ ಮಾತನ್ನು ಬ್ರಹ್ಮ ಹೇಳ್ತಾನೆ. ಆಮೇಲೆ ನೀನು ಇದನ್ನು ಇದೇ ರೀತಿಯಲ್ಲಿ ಛಂದೋಬದ್ಧವಾಗಿ ಬರಿ ಅನ್ನುವಂಥ ಮಾತನ್ನು ಹೇಳಿ ಆಗ ಬ್ರಹ್ಮ ಇನ್ನೊಂದು ಸಂಗತಿಯನ್ನು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಈ ರಾಮಾಯಣ ಇದೆಯಲ್ಲ, ಈ ರಾಮಾಯಣ ಅನ್ನುವಂಥ ನೀನು ಏನು ಕಾವ್ಯ ಬರಿತಾ ಇದ್ದೀಯ, ಆ ಕಾವ್ಯದ ಯಾವ ಮಾತೂ ಕೂಡ ಸುಳ್ಳಾಗದೆ ಇರಲಿ ಅನ್ನುವಂಥ ಒಂದು ವರವನ್ನು ಕೊಡ್ತಾನೆ. ಇದು ಬಹಳ ವಿಶೇಷವಾಗಿರುವಂಥದ್ದು. ಅಂದರೆ ಕವಿನೂ ಕೂಡ ಬ್ರಹ್ಮನೇ. ಕವಿ ಬ್ರಹ್ಮ, ಅವನು ಕಾವ್ಯ ಅನ್ನುವಂಥ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಹೇಗೆ ಬ್ರಹ್ಮ ಇಡೀ ಸೃಷ್ಟಿ, ಜಗತ್ತು ಅನ್ನುವಂಥ, ಬ್ರಹ್ಮಾಂಡ ಅನ್ನುವಂಥ ಒಂದು ಸೃಷ್ಟಿಯನ್ನು ಮಾಡ್ತಾನೆ, ಅದೇ ರೀತಿಯಲ್ಲಿ ಕವಿ ಕೂಡ ಕಾವ್ಯ ಅನ್ನುವಂಥ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಹೇಗೆ ಬ್ರಹ್ಮನ ಸೃಷ್ಟಿಯಲ್ಲಿ ಇರುವಂಥ ಎಲ್ಲ ವಸ್ತುಗಳು ನಿಜವೋ, ಅದೇ ರೀತಿಯಲ್ಲಿ ಕವಿ ಅನ್ನುವಂಥ ಬ್ರಹ್ಮ ಸೃಷ್ಟಿ ಮಾಡಿದ ಕಾವ್ಯದಲ್ಲಿರುವಂಥ ಸಂಗತಿಗಳು ಕೂಡ ನಿಜವೇ. ಅದು ಕಾವ್ಯ ಸತ್ಯ, ಅದು ಕಾವ್ಯದಲ್ಲಿ ಸತ್ಯ. ಇವಾಗ ಕಾವ್ಯದಲ್ಲಿ ವಾನರರು ಮಾತಾಡಿದ್ರು, ಅಥವಾ ಜಟಾಯು ಮಾತಾಡ್ದ, ಒಂದು ಪಕ್ಷಿ ಮಾತಾಡ್ದ, ಹೀಗೆಲ್ಲ ಹೇಳಿದ್ರೆ ಮರ ಮಾತಾಡ್ತು, ಗಿಡ ಮಾತಾಡ್ತು, ಹೀಗೆಲ್ಲ ಹೇಳಿದ್ರೆ ಅದು ಕಾವ್ಯ ಜಗತ್ತಿನಲ್ಲಿ ಅದೆಲ್ಲ ಸತ್ಯವೆ. ನಾವು ನಮ್ಮ ಜಗತ್ತಿನಲ್ಲಿ ಎಲ್ಲೂ ವಾನರ ಅಂದ್ರೆ ಒಂದು ಮಂಗ ಮಾತಾಡೋದು ನಾವು ನೋಡೋದಿಲ್ಲ, ಪಕ್ಷಿ ಮಾತಾಡೋದು ನೋಡೋದಿಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿದ್ರೆ ನಮಗೆ ಕಾವ್ಯವನ್ನ ಆಸ್ವಾದ ಮಾಡುವಂಥ ನಮಗೆ ಶಕ್ತಿ ಇಲ್ಲ, ಬುದ್ಧಿ ಇಲ್ಲ, ವಿವೇಕ ಇಲ್ಲ ಅನ್ನುವಂಥದ್ದೇ ಅದು. ಅದು ಕಾವ್ಯ ಸತ್ಯ, ಅದು ಆ ಜಗತ್ತಿನಲ್ಲೇ ಅದು ಸತ್ಯ. ಹೇಗೆ ಅಂತ ಹೇಳಿದ್ರೆ, ಈಗ ಗಣಿತದ ಜಗತ್ತಿದೆ, ಗಣಿತದ ಜಗತ್ತಿನಲ್ಲಿ ಗಣಿತದ ಎಲ್ಲ ಪ್ರಮೇಯಗಳು, ಅಲ್ಲಿ ಬರುವಂಥ ಎಲ್ಲ ಸಿದ್ಧಾಂತಗಳು, ಅದರ ಎಲ್ಲ ಏನು ನಿಯಮಗಳಿದೆ ಅದೆಲ್ಲವೂ ಕೂಡ ಅಲ್ಲಿ ಸತ್ಯ. ಅದು ನೀವು ಅದನ್ನ ಪ್ಲಸ್ ಅಂತ ಹೇಳಿದ್ರೆ ಕೊಡೋದು, ಮೈನಸ್ ಅಂತ ಹೇಳಿದ್ರೆ ಕಳಿಯೋದು ಅನ್ನುವಂಥದ್ದು ನೀವು ಒಪ್ಕೊಳ್ಳದೆ ಹೋದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವೇನು ಮಾಡೋಕ್ಕಾಗೋದಿಲ್ಲ.
ಅದು ಅಲ್ಲಿಗೆ ಸತ್ಯ. ಅದು ಯಾಕೆ ನಾವು ಪ್ಲಸ್ ಅಂದ್ರೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತೇಳಿ. ಹಾಗೆ ಕಾವ್ಯವನ್ನು ಆಸ್ವಾದ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವು ಆ ಕಾವ್ಯ ಜಗತ್ತು ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು. ಬ್ರಹ್ಮ ಅದನ್ನ ಇಲ್ಲಿ ಧ್ವನಿಸ್ತಾ ಇದ್ದಾನೆ, ನೀನು ಬರೆಯುವಂಥ ಈ ಕಾವ್ಯ ಏನಿದೆ ಆ ಕಾವ್ಯದ ಎಲ್ಲ ವಿವರಗಳು ಕೂಡ ಸತ್ಯವಾಗಿರುತ್ತೆ ಅನ್ನೋದನ್ನ ಹೇಳುತ್ತಾನೆ. ಇನ್ನೂ ಒಂದು ಮಾತನ್ನ ಹೇಳಿದೆ, ಈ ರಾಮಾಯಣ ಎಷ್ಟು ಕಾಲ ನಿಲ್ಲುತ್ತೆ ಅಂತ. ಇದು ಬಹಳ ವಿಶೇಷ, ಅದಕ್ಕೆ ಒಂದು ವಿಶೇಷವಾದಂಥ ಒಂದು ವರವನ್ನ ಬ್ರಹ್ಮ ವಾಲ್ಮೀಕಿಗಳಿಗೆ ಕೊಡ್ತಾನೆ. ಆ ಮಾತು ತುಂಬಾ ಚೆನ್ನಾಗಿದೆ. ಏನದು ಅಂತ ಹೇಳಿದ್ರೆ, ಯಾವತ್ ಸ್ಥಾಸ್ಯಂತಿ ಗಿರಯ ಲೋಕೇಶು ಪ್ರಚರಿಷ್ಯತಿ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಯಾವತ್ ಸ್ಥಾಸ್ಯಂತಿ, ಎಷ್ಟು ಕಾಲ ಈ ಲೋಕದಲ್ಲಿ ಲೋಕೇಶು ಗಿರಯ ಅಂದ್ರೆ ಗಿರಿ ಪರ್ವತಗಳು ಇರುತ್ತೋ, ನದಿಗಳು ಹರಿಯುತ್ತೋ, ಅಲ್ಲಿ ತನಕ ರಾಮಾಯಣ ಅನ್ನುವಂಥ ಕತೆ ಇದೆಯಲ್ಲ ಅದು ಇರುತ್ತೆ ಅನ್ನುವಂಥ ಒಂದು ವರವನ್ನ, ಒಂದು ವಿಶ್ವಾಸವನ್ನ, ಒಂದು ಭರವಸೆಯನ್ನ ಕೊಟ್ಟು ಬ್ರಹ್ಮ ಅಂತರ್ಧಾನನ ಆಗ್ತಾನೆ. ಇಲ್ಲಿ ನಾವು ಸಾಕಷ್ಟು ಸಂಗತಿಗಳನ್ನ ಕಾವ್ಯದ ದೃಷ್ಟಿಯಿಂದ ಕೂಡ ನಾವು ನೋಡಬಹುದು. ಅಂದ್ರೆ ಏಕಕಾಲದಲ್ಲಿ ರಾಮಾಯಣ ಅನ್ನುವಂಥ ಒಂದು ಕಾವ್ಯವನ್ನು ಕಟ್ತಾ ಇದೆ, ಅದ್ರ ಜೊತೆಗೆ ಕಾವ್ಯ ಮೀಮಾಂಸೆಯನ್ನು ಕೂಡ ಅದು ಸೃಷ್ಟಿ ಮಾಡ್ತಾ ಇದೆ. ಕಾವ್ಯವನ್ನು ಹೇಗೆ ನೋಡಬೇಕು, ರಾಮಾಯಣನೇ ಹೇಳ್ತಾ ಇದೆ ನನ್ನ ಕಾವ್ಯವನ್ನ, ಅಂದ್ರೆ ರಾಮಾಯಣ ಅನ್ನುವಂತ ನನ್ನನ್ನ ಕಾವ್ಯವನ್ನು ಹೇಗೆ ನೋಡಬೇಕು ಅನ್ನೋದನ್ನು ರಾಮಾಯಣ ಹೇಳ್ತಾ ಇದೆ ನಮ್ಗೆ. ಇದು ಬಹಳ ಮುಖ್ಯ. ಒಂದು ಕಲೆಯನ್ನ, ಒಂದು ಕಾವ್ಯವನ್ನ ಆಸ್ವಾದ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಿದ್ಧತೆ ಬೇಕು. ಆ ಸಿದ್ಧತೆ ಇಲ್ಲದೆ ಇದ್ರೆ ನಮ್ಗೆ ಅದನ್ನ ಅಪ್ರಿಷಿಯೇಟ್ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ರಾಮಾಯಣ ತನ್ನ ಜೊತೆಯಲ್ಲೇ ಒಂದು ಕಾವ್ಯ ಮೀಮಾಂಸೆಯನ್ನು ಕಟ್ತಾ ಇರುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂಗತಿ. ಬ್ರಹ್ಮ ಅಂತರ್ಧಾನನಾದ ಮೇಲೆ ಮುಂದೆ ಏನ್ ನಡೀತು ಅನ್ನೋದನ್ನ ನಾವು ಮುಂದಕ್ಕೆ ನೋಡೋಣ. ನಮಸ್ಕಾರ.